ಈ ಮೂಡಾ ಕೇಸ್ನಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋತರು ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟರು ನೋಡಿ. ಅದಾದ ನಂತರ ಸಿದ್ದರಾಮಯ್ಯನವರು ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು, ಕ್ಯಾಬಿನೆಟ್ನ ವಿಶ್ವಾಸ ಪಡೆದರು. ಇನ್ನೊಮ್ಮೆ ಅಂದರೆ ಸದಸ್ಯರೆಲ್ಲರೂ ಹೇಳ್ತಾರೆ, ಡೋಂಟ್ ವರಿ ಸಿದ್ದರಾಮಯ್ಯನವರೇ, ನಾವು ನಿಮ್ಮ ಜೊತೆಗಿದ್ದೀವಿ, ಹೋರಾಡಿದ್ದನ್ನು ಬಿಡಬೇಡಿ ಅಂತ. ಅದಾದಮೇಲೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಬೆಂಬಲವನ್ನು ಪಡೆದರು. ಆಮೇಲೆ ದಿಲ್ಲಿಗೆ ಹೋದರು. ನೆನಪಿರ್ಬೇಕು ನಿಮಗೆ, ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರು ದಿಲ್ಲಿಗೆ ಹೋದರು, ಒಂದಷ್ಟು ಜನ ಮಿನಿಸ್ಟರ್ಸು ಹೋಗಿದ್ದರು. ನನಗೆ ಅದು ಯಾಕೆ ನೆನಪಿದೆ ಅಂದರೆ, ಡಿ ಕೆ ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ದಿಲ್ಲಿಯಿಂದ ನಮಗೆ ಬರಕ್ಕೆ ಹೇಳಿಲ್ಲ, ನಾವಾಗಲೇ ಹೋಗ್ತಿದ್ದೀವಿ ಅಂತ ಹೇಳಿದರು. ಆ ದಿಲ್ಲಿಗೆ ಹೋದಾಗ ಸಿದ್ದರಾಮಯ್ಯನವರಿಗೆ ದೆಹಲಿಯಲ್ಲಿ ನಾಯಕರು ಕೂಡಿಸ್ಕೊಂಡು ಗಿಳಿಗೆ ಹೇಳ್ದಂಗೆ ಹೇಳಿದ್ರಂತೆ, ಸಿದ್ದರಾಮಯ್ಯನವರೇ ಇಮ್ಮಿಡಿಯೇಟಾಗಿ ಸೈಟ್ಗಳನ್ನು ಸರೆಂಡರ್ ಮಾಡಿಬಿಡಿ, ವಾಪಸ್ ಕೊಟ್ಟುಬಿಡಿ, ನಿಮ್ಮ ಪತ್ನಿಯಿಂದ ಹೈಕೋರ್ಟಿಗೆ ಕೇಸ್ ಹಾಕಿಸಿ, ಇವತ್ತಲ್ಲ ನಾಳೆ ಈ ಪ್ರಕರಣಕ್ಕೆ ಸಿ ಬಿ ಐ ಇ ಡಿ ಬರ್ತವೆ, ಆವಾಗ ಫೈರ್ ಫೈಟಿಂಗ್ ಮಾಡೋದಕ್ಕಿಂತ ಈಗಲೇ ಸೈಟ್ಗಳನ್ನು ವಾಪಸ್ ಕೊಟ್ಟು ಬಿಡಿ ಒಳ್ಳೆಯದು ಅಂತ ಹೇಳಿದ್ರಂತೆ, ಗಿಣಿಗೆ ಹೇಳ್ದಂಗೆ ಹೇಳಿದ್ರಂತೆ. ಒಳಗಿನಿಂದ ಬಂದ ಮಾಹಿತಿ ಇದು. ಸಿದ್ದರಾಮಯ್ಯನವರು, ನಂದು ಏನೂ ತಪ್ಪಿಲ್ಲ ಇದರಲ್ಲಿ, ಸೈಟ್ ವಾಪಸ್ ಕೊಟ್ಟರೆ ರಾಂಗ್ ಮೆಸೇಜ್ ಹೋಗಿಬಿಡುತ್ತೆ, ನಾನು ತಪ್ಪು ಮಾಡಿದ್ದೀನಿ ಅಂತ ಮೆಸೇಜ್ ಹೋಗುತ್ತೆ, ನಾನು ಕೊಡೋದಿಲ್ಲ, ನಾನು ಇದನ್ನು ಫೈಟ್ ಮಾಡ್ತೀನಿ ಅಂದ್ರಂತೆ. ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡೋದು ಒಂಚೂರು ಕಷ್ಟ. ಹತ್ತಿರ ಇದ್ದವ್ರು ಹೇಳ್ತಾರೆ, ಭಯಂಕರ ಮೂಡಿ ಹೇಳಿ ಒಪ್ಸೋದು ಕಷ್ಟ ಅಂತ. ಅವತ್ತೇ ದಿಲ್ಲೀಲಿ ಹೇಳಿದಾಗ ಹಾಗೆ ಆಗಲಿ ಹಂಗಿದ್ರೆ ಸರೆಂಡರ್ ಮಾಡಿಬಿಡ್ತೀನಿ ಅಂದಿದ್ದರೆ ಕೇಸ್ ವೀಕ್ ಆಗ್ತಿತ್ತೋ ಇಲ್ವೋ, ಬಟ್ ಇಷ್ಟು ರಾಡಿ ಆಗ್ತಿರಲಿಲ್ಲ, ಇಷ್ಟು ರಾಡಿ ಆಗ್ತಿರಲಿಲ್ಲ. ನೋಡಿ ಎಲ್ಲಿಂದ ಎಲ್ಲಿ ತನಕ ಬಂತು. ಜುಲೈನಲ್ಲಿ ಸಿದ್ದರಾಮಯ್ಯನವ್ರೆ 60 ಕೋಟಿ ರೂಪಾಯಿ ಕೊಟ್ಟುಬಿಡಿ, ಸೈಟ್ ಬಿಟ್ಟು ಕೊಟ್ಬಿಡ್ತೀವಿ ಅಂತ ಹೇಳಿದ್ದು ಜುಲೈನಲ್ಲಿ, ಜುಲೈ 4ನೇ ತಾರೀಕು. 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನು ಮೂಡ ಆಕ್ರಮಿಸಿಕೊಂಡಿದ್ದಾರೆ, ಎಲ್ಲ ಸೈಟ್ಗಳನ್ನು ಮಾಡ್ಕೊಂಡು ಹಂಚಿದ್ದಾರೆ, ಹಾಗಾದರೆ ನಮ್ಮ ಸೈಟ್ಗಳನ್ನು ವಾಪಸ್ ಕೊಟ್ಟುಬಿಡಲಿ, 3 ಎಕರೆ 16 ಗುಂಟೆಗೆ ಎಷ್ಟು ಬರುತ್ತೋ ಅಷ್ಟು ಕೊಡಲಿ, ಅದು ಇಲ್ಲ ಅಂದರೆ 60 ಕೋಟಿ ಆಗುತ್ತೆ ಕೊಟ್ಟುಬಿಡಲಿ ಹಾಗಿದ್ರೆ ಅಂತಂದುಬಿಟ್ರು. ಈ 60 ಕೋಟಿ 62 ಕೋಟಿನೂ ಕೊಟ್ಟುಬಿಡಲಿ ಅಂದ್ರಲ್ಲ, ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರು ಒಂದು ಹೆಜ್ಜೆ ಕೆಳಗಿಳಿದಿದ್ದ ಆವಾಗ ಕೇಳಿಸ್ಕೊಳ್ಳಿ ಒಮ್ಮೆ, ಅವತ್ತೇನು ಹೇಳಿದ್ರು ಅಂತ. ಇಶ್ಯೂನೇ ಇಲ್ಲ, ವೇರ್ ಇಸ್ ದಿ ಇಶ್ಯೂ ಈ ಮೂಡಾ? ಹಾಗಾದ್ರೆ ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ, ಸೈಟ್ ಮಾಡಿ ಇದನ್ನ ಹಂಚಿಬಿಟ್ಟಿದ್ದಾರೆ, ನಮಗೆ ಕಂಪನ್ಸೇಷನ್ ಕೊಟ್ಬಿಡಲಿ ಸೈಟ್ ವಾಪಸ್ ತಗೊಂಡು. 3 ಎಕರೆ 16 ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅದು ಕೊಟ್ಬಿಡಲಿ, 60 ಕೋಟಿ ಆಗುತ್ತೆ ಕೊಟ್ಬಿಡ್ಲಿ. ಹಾಗಾದ್ರೆ ನಮ್ದು 3 ಎಕರೆ 16 ಗುಂಟೆನ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಅವರು, ಮೂಡಾದವರು ಇಲ್ಲೀಗಲ್ ಆಗಿ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ, ಅವರೇ ಒಪ್ಕೊಂಡಿದ್ದಾರೆ ಮೂಡಾ ಮೀಟಿಂಗ್ ನಲ್ಲಿ ತಪ್ಪು ಮಾಡ್ಬಿಟ್ಟಿದೀವಿ ಅಂತ ಒಪ್ಕೊಂಡಿದ್ದಾರೆ, ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ. ನಾವು 50-50 ಕೊಡ್ತೀವಿ ಅಂದ್ರೆ ಆಲ್ ರೈಟ್ ಅಪ್ಪ, ಓನ್ಲಿ 50-50 ನಮ್ಗೆ 3 ಎಕರೆ 16 ಗುಂಟೆನೇ ಕೊಡಬೇಕು, ಆಯ್ತಪ್ಪ 50-50 ಅಂತ ಇದ್ದೀರಿ 50-50 ಕೊಡಿ ಅಂತ, ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದೀವ, ಇಂಥ ಕಡೆನೆ ಕೊಡಿ ಅಂತ ಕೇಳಿದೀವಿ ಅಂದ್ರೆ ಬೇರೆ ಇಂಥ ಕಡೆ ಕೊಡಿ ಕೊಡಿ ಅಂತ ಕೇಳಿದೀವ. ಆಮೇಲೆ ಈ ಸೈಟ್ ಕೊಟ್ಟದ್ ಯಾವಾಗ? 2021 ಇಸ್ವಿ. ಯಾರಿದ್ರು ಅಧಿಕಾರದಲ್ಲಿದ್ರು? ಯಾರೇ ಅಧಿಕಾರದಲ್ಲಿದ್ರು? ಬಿಜೆಪಿ ಅವರು. ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರ? ಅವರೇ ಕಾನೂನು ಬಾಹಿರ ಅಂತ ಹೇಳಿದ್ರೆ ಹೆಂಗ್ರಿ? ನಮಗೆ 3 ಎಕರೆ 16 ಗುಂಟೆ ಕೊಡಬೇಕು ಆಕ್ಚುಯಲಿ, ನಮ್ಮ ಜಮೀನನ್ನ ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚಿಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ಇದು ಪೊಲಿಟಿಕಲ್ ಅಲಿಗೇಷನ್ ಅಲ್ವಾ? ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ ಅಂತ ಕೇಳಿದ್ರು ಸಿದ್ದರಾಮಯ್ಯನವರು. ಈಗ ಬಿಟ್ರು, ಇದಕ್ಕೇನಂತೀರಿ? 60 ಕೋಟಿ ಇದೆಯಲ್ಲ ಹಿಂದೆ ನಿಂತು ಆ ಭೈರತಿ ಸುರೇಶ್ ಹೇಳೋದ 60 ಕೋಟಿ ಅಂತ. ದೇರ್ ಹಿ ಲಾಸ್ಟ್ ದ ಪ್ಲಾಟ್. ನಾವು ನೋಡಿರುವ ಆ ಛಾತಿ ಛಲಗಾರ ಸಿದ್ದರಾಮಯ್ಯನವರಲ್ಲ ಮಾತಾಡಿದ್ದಲ್ಲಿ. ಈಗ ನೋಡಿ 2011 ಯಾವ ಕೇಸ್ ಅಂತ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಇದು ಯಡಿಯೂರಪ್ಪನವರು
ಅವ್ರ ಮಕ್ಕಳಿಗೆ ಬಂದಿದ್ದ ಸೈಟನ್ನು ಬಿಟ್ಕೊಟ್ಟಿದ್ರಂತೆ. ಆವಾಗ ಸಿದ್ದರಾಮಯ್ಯನವರು ಹಾಂ ನೋಡಿ ಸೈಟ್ ಬಿಟ್ಕೊಟ್ರು, ಸರೆಂಡರ್ ಮಾಡಿಬಿಟ್ಟಿದ್ದಾರೆ ಸೈಟ್ನ, ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಂಡಂಗಲ್ವ ಈಗ ಅಂತಂದರು. ಕೇಳಿಸ್ಕೊಳ್ಳಿ, ಮಕ್ಕಳಿಗೆ ಇಲ್ಲೀಗಲ್ ಆಗಿ ಕೊಟ್ಟಿದ್ದಂಥ ಸೈಟನ್ನು ಸರೆಂಡರ್ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ, ವಾಟ್ ಡಸ್ ಇಟ್ ಮೀನ್? ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ನ ಸರೆಂಡರ್ ಮಾಡಿಬಿಡ್ತಾ ಇದ್ರು? ಕಾನೂನು ಬಾಹಿರವಾಗಿ ಮಾಡಿರೋದ್ರಿಂದ ತಾನೇ ಸೈಟನ್ನು ವಾಪಸ್ ಕೊಟ್ಟಿರೋದು. ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ. ಮಕ್ಕಳಿಗೆ ಇಲ್ಲೀಗಲ್ ಆಗಿ ಕೊಟ್ಟಿದ್ದಂತ ಸೈಟನ್ನು ಸರೆಂಡರ್ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ, ವಾಟ್ ಡಸ್ ಇಟ್ ಮೀನ್? ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ನ ಸರೆಂಡರ್ ಮಾಡಿಬಿಡ್ತಾ ಇದ್ರು? ಕಾನೂನು ಬಾಹಿರವಾಗಿ ಮಾಡಿರೋದ್ರಿಂದ ತಾನೇ ಸೈಟನ್ನು ವಾಪಸ್ ಕೊಟ್ಟಿರೋದು. ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ. ಮಕ್ಕಳಿಗೆ ಇಲ್ಲೀಗಲ್ ಆಗಿ ಕೊಟ್ಟಿದ್ದಂತ ಸೈಟನ್ನು ಸರೆಂಡರ್ ಮಾಡಿ. ಕಾಲನೇ ಹಿಂಗಿದೆ, ಹಿಂದೆ ಮಾತಾಡಿದ್ದು ಯಾವತ್ತೋ ಏನೋ ಆಗಿತ್ತು, ಎಲ್ಲ ಒಂದು ಕಡೆ ಎಲ್ಲೋ ಒಂದು ಕಡೆ ಸೇವ್ ಆಗಿರ್ತವೆ, ಬಂದುಬಿಡ್ತವೆ, ಮತ್ತು ಅವತ್ತು ಹಂಗೆ ಅಂದಿದ್ರಿ ಅಂತ. ಅದಕ್ಕೆ ಸಿದ್ದರಾಮಯ್ಯನವ್ರು ಮತ್ತೆ ಸ್ಪಷ್ಟೀಕರಣ ಕೊಟ್ಕೊಂಡು ಓಡಾಡಬೇಕಿಲ್ಲ, ಆ ಪ್ರಕರಣ ಬೇರೆ, ಈ ಪ್ರಕರಣ ಬೇರೆ. ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ, ಹಗರಣದ ಆರೋಪ ಆರಂಭಿಕ ಹಂತದಲ್ಲಿದ್ದಾಗಲೇ ಇಂಥದ್ದೊಂದು ನಿರ್ಧಾರ ತಗೊಂಡು ಬಿಟ್ರೆ, ನಿರ್ಧಾರ ತಗೊಂಡು ಬಿಟ್ಟಿದ್ರೆ ಕೇಸ್ ಏನಾಗ್ತಿತ್ತೋ ಅದನ್ನು ನಾನು ಹೇಳಲಾರೆ. ಬಟ್ ಪರ್ಸೆಪ್ಷನ್ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಇನ್ನೂ ಅಷ್ಟು ಎತ್ತರದಲ್ಲಿ ಇರ್ತಿದ್ರು, ಇನ್ನಷ್ಟು ಎತ್ತರದಲ್ಲಿ. ಹಿ ಡಿಂಟ್ ಅಗ್ರಿ ಫಾರ್ ಇಟ್. ಯಾಕ್ರಿ ಕೊಡಬೇಕು, 3 ಎಕರೆ 16 ಗುಂಟೆ ಜಮೀನು ಹೋಗಿದೆಯಲ್ಲ ನಮ್ಮದು, ದೂರೇನಿರೋದಲ್ಲಿ ಬೇಸಿಕಲಿ ಜಮೀನೇ ನಿಮ್ಮದಲ್ಲ ಅಂತ ದೂರಿರೋದು, ನಿಮಗೆ ಮಾರಿದ್ದು ದೇವರಾಜಂದು ಅಲ್ಲ ಅದು ಜಮೀನು ಅಂತ ದೇವರಾಜ್ ಕೂಡ ಆರೋಪಿ ಇದರಲ್ಲಿ. ಈಗ ಕಾಂಗ್ರೆಸ್ ನಾಯಕರು ಸ್ವಲ್ಪ ಲೇಟ್ ಆಗಿರಬಹುದು ಬಟ್ ಕೊಟ್ಟಿದಾರಲ್ಲ ಒಳ್ಳೆಯದಾಯಿತು ಅಂತಾರೆ. ಬೇರೆ ಬೇರೆ ನಾಯಕರು ಮಾತಾಡಿದ್ದಾರೆ, ಅದರಲ್ಲೊಬ್ಬ ಬಿ ಜೆ ಪಿ ನಾಯಕರು ಇದ್ದಾರೆ, ST ಸೋಮಶೇಖರ್, ಟೆಕ್ನಿಕಲಿ ಬಿ ಜೆ ಪಿಯ ಶಾಸಕರು, ಅವರು ದೇಹ ಆತ್ಮ ಎಲ್ಲ ಕಾಂಗ್ರೆಸ್ನಲ್ಲಿದೆ. ಕೇಳಿಸ್ಕೊಳ್ಳಿ, ಹೌದು ತಡ ಆದರೂ ಒಂದೊಂದು ಸಾರಿ ತಡ ಆದರೂ ಕೂಡ ಅದು ನಿರ್ಧಾರಗಳು ಸರಿಯಾಗೇ ಇರ್ತವಲ್ಲ. ಸಿ ನಮ್ಮಲ್ಲಿ 136 ಜನನೂ ಕೂಡ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನಲ್ಲಿ ನಿಂತಿದ್ದೇವೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಅವರ ಜೊತೆಯಲ್ಲಿ ನಿಲ್ಲುತ್ತೆ. ಅದನ್ನು ಹೈಕಮಾಂಡ್ನವರು ಕ್ಲಾರಿಫೈ ಮಾಡಿದ್ದಾರೆ, ನಾವುಗಳು ಕೂಡ ಕ್ಲಾರಿಫೈ ಮಾಡಿದ್ದೇವೆ. AICCಯ ಅಧ್ಯಕ್ಷರೇ ಹೇಳಿದ್ದಾರೆ ನಾವು ಅವ್ರ ಜೊತೆಯಲ್ಲಿ ನಿಲ್ತೇವೆ ಅಂತೇಳಿ. ವಾಪಸ್ ಕೊಟ್ಟಿರೋದು ಮೊನ್ನೆ ಸಿದ್ದರಾಮಯ್ಯನವ್ರಿಗೂ ಆಶ್ಚರ್ಯ ತಂದ ಸುದ್ದಿನೇ. ಸೈಟ್ ವಾಪಸ್ ಕೊಡೋದ್ರ ಮೂಲಕ ಒಬ್ಬ ಗೃಹಿಣಿ ತನ್ನ ಮಾನಸಿಕ ಘಾಸಿಗೊಳಿಸ್ತಕ್ಕಂಥ, ಅವರನ್ನು ಘಾಸಿಗೊಳಿಸ್ತಕ್ಕಂಥ ಹೈಕಮಾಂಡ್ ಅವ್ರ ಜೊತೆಗಿದೆ, ಮಂತ್ರಿಮಂಡಲ ಅವ್ರ ಜೊತೆಗಿದೆ, ಶಾಸಕರೆಲ್ಲ ಅವ್ರ ಜೊತೆಗಿದ್ದೇವೆ, ನಮ್ಮ ಕಾರ್ಯಕರ್ತರೆಲ್ಲ ಅವ್ರ ಜೊತೆಗಿದ್ದಾರೆ. ಅಷ್ಟೇ ಯಾಕೆ, ರಾಜ್ಯದಲ್ಲಿ ಜನ ಅವ್ರ ಮೇಲೆ ಹೇಗೆ ದ್ವೇಷದ ರಾಜಕಾರಣ ಆಗ್ತಾಯಿದೆ. ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಪ್ರಸಂಗನೂ ಇಲ್ಲ, ಪ್ರಶ್ನೆಯೂ ಇಲ್ಲ ಅಂಥೇಳಿ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯನವರ ಮೇಲೆ ಗೂಬೆ ಕೂಡಿಸುವಂಥ ಪ್ರಯತ್ನ ಇದೆ, ಅದರ ಬಗ್ಗೆ ಭಾಳಷ್ಟು ಕಾಶಿಗೊಂಡಿರುವ ಸಹೋದರಿ ಇವತ್ತು ತಮ್ಮ ನಿರ್ಣಯವನ್ನು ಕೈಗೊಂಡು. BJPಯವ್ರಿಗೆ JDS ಅವ್ರಿಗೆ ಅರ್ಜೆಂಟ್ ಇದೆ 2018ರಲ್ಲಿ ಮತ್ತು 2008ರಲ್ಲಿ ಇಬ್ಬರಿಗೂ ಮ್ಯಾಂಡೇಟ್ ಕೊಟ್ಟಿರಲಿಲ್ಲ. ಮ್ಯಾಂಡೇಟ್ ಇಲ್ಲದಿದ್ದವರು ಡೆಮಾಕ್ರಸಿ ಕಾನ್ಸ್ಟಿಟ್ಯೂಷನ್ ಮೇಲೆ ನಂಬಿಕೆ ಇದು ಸರ್ಕಾರ ಮಾಡಿದ್ರು. ಅಂಥದ್ದೇ ಪ್ರಯತ್ನ ಇದೊಂದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ನೋಡಲಿ ಯಾವ ಪ್ಯಾರಾಮೀಟ್ರಲ್ಲಿ ಅವರು ಐ ಕ್ಯಾನ್ ಕಾಲ್ FIR ಲೋಕಾಯುಕ್ತ ಇದ್ರೆ FIR ಅಂತ ಕೇಳ್ತಾರೆ. ಯಾವ ಇನ್ವೆಸ್ಟಿಗೇಷನ್ ಯಾವ ಥರ ಮಾಡ್ತಾರೆ ಅಂತ ಟು ಕನ್ಸಲ್ಟ್ ಲೀಗಲ್ ಎಕ್ಸ್ಪರ್ಟ್ಸ್. ನೆಲದ ಕಾನೂನು ಮೇಲೆ ನಮಗೆ ಗೌರವ ಇದೆ, ನ್ಯಾಯಾಲಯದ ಮೇಲೆ ಗೌರವ ಇದೆ, ಕಾನೂನಾತ್ಮಕ ಹೋರಾಟಗಳು ಎಲ್ಲ ಹಂತದಲ್ಲೂ ಇದ್ದೇ ಇದ್ದಾವೆ. ಯಾವ ಮಾರ್ಗದಲ್ಲಿ ಯಾವ ಇದರಲ್ಲಿ ಮಾಡಬೇಕು ಕಾನೂನು ಸಲಹೆ ತಗೊಂಡು ಮಾಡ್ತೀವಿ. 14 ಸೈಟ್ನ 50% ಏನಿದೆ ಸಿದ್ದರಾಮಯ್ಯನವ್ರಿಗೆ ಧರ್ಮಪತ್ನಿಗೆ ಒಬ್ಬರಿಗೆ ಕೊಟ್ಟಿಲ್ಲ, 100-ಜನಕ್ಕೆ ಕೊಟ್ಟಿದ್ದಾರೆ. ಮೂಡದಲ್ಲಿ 1,000+ ಸೈಟ್ನ ಆ ಥರ ಕೊಟ್ಟಿದ್ದಾರೆ. ಅದೇನು ಕಾನೂನು ಬಾಹಿರ ಅಲ್ಲ, ಕೊಟ್ಟಿರ್ತಕ್ಕಂಥದ್ದು ಯಾರು ಸರ್ಕಾರ, ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಕೊಟ್ಟಿದ್ದಾರೆ ಅಲ್ವಾ. ಅದರಿಂದ ಅವರು ಪದೇ ಪದೇ ಅವರ ಯಜಮಾನರಿಗೆ ಏನು ಕಿರಿಕಿರಿ ಆಗ್ತಾ ಇದೆ
ಅದನ್ನು ಮನಗಂಡು ಈ ಸವಾಸನೆ ಬೇಡ ಈ ಸೈಟ್ ಇದ್ದರೆ ಏನು ಅಂಥೇಳಿ ಅವರು ಭಾಳ ಬೇಜಾರಿಂದ ಅದನ್ನು 14 ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಸಿದ್ದರಾಮಯ್ಯನವರು ಸುಮಾರು ಇತಿಹಾಸ 40 ವರ್ಷದಲ್ಲಿ ಯಾವತ್ತೂ ಇಂಥ ಕಪ್ಪು ಚುಕ್ಕಿಯನ್ನು ಯಾವತ್ತೂ ಕೂಡ ಹೊಂದಿರಲಿಲ್ಲ. ಅವರ ಧರ್ಮಪತ್ನಿಗೆ ಮನಸ್ಸಿಗೆ ಬೇಜಾರಾಗಿ ಅದನ್ನು ಕೊಟ್ಟಿದ್ದಾರೆ. ತಡವಾಗಾದರೂ ಪರವಾಗಿಲ್ಲ, ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.